ಮನಮೈನ ಹಟ್ಟಿ ಮೂರ್ತಿ ನಾಯ್ಕ್ ಅವರ ಶೇಂಗಾ ಹೊಟ್ಟಿನ ಬಣವಿಗೆ ಬೆಂಕಿ, ಸುಮಾರು 50,000 ರೂಪಾಯಿ ನಷ್ಟ. ನಾಯ್ಕನಹಟ್ಟಿ ಹೋಬಳಿ ಮನಮೈನ ಹಟ್ಟಿ ಗ್ರಾಮದ ಮೂರ್ತಿ ನಾಯ್ಕ್ ತಮ್ಮ ಜಮೀನಿನಲ್ಲಿ ಕುರಿ ಶೆಡ್ ನಿರ್ಮಿಸಿಕೊಳ್ಳಲು ಕುರಿಗಳಿಗೆ ಇತ್ತೀಚೆಗೆ ಸಾಲ ಸೋಲ ಮಾಡಿ 2.5 ಲೋಡ್ ಶೇಂಗಾ ಹೊಟ್ಟನ್ನು ಖರೀದಿ ಮಾಡಿಕೊಂಡು ಬಂದು ತಮ್ಮ ಜಮೀನಿನಲ್ಲಿ ಹಾಕಿದ್ದರು. ನಿನ್ನೆ ರಾತ್ರಿ ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ನನ್ನ ಹೆಸರು ಮೂರ್ತಿ ನಾಯ್ಕ್ ಅಂತ, ಮನವನಹಟ್ಟಿ ಗ್ರಾಮದ ವಾಸಿ, ಹೇಮನಾಯ್ಕನ ಮಗ. ನಾನು ಸ್ವಲ್ಪ ಸಾಕಾಣಿಕೆ ಮಾಡಿದ್ದೀನಿ ಸರ್, ಕುರಿ ಮರಿ ಎಲ್ಲ ಸಾಕಾಣಿಕೆ ಮಾಡಿದ್ದೀನಿ ಸರ್. ನಾನು ಒಂದು 2.5 ಲೋಡ್ ಬೆಲ್ಲೆಲ್ಲ ತೊಗೊಂಡಿದ್ದೀನಿ ಸರ್. ಖರೀದಿಗೆ ಲೋಡ್ ತೊಗೊಬೇಕಂದ್ರೆ ಸರ್ 35,000 ಅಂತಾರೆ ಸರ್. ಅಲ್ಲ, ನಮಗೆ ಜೋಪಾನ ಇಟ್ಕೊಂಬಂದಂತ ಇಟ್ಕೊಂಡಿದ್ದೀವಿ ಸರ್. ಇವಾಗ ಮೂರನೇ ವರ್ಷ ಈ ಥರ ಮಾಡಿದ್ದಾರೆ ಸರ್. ನಾವು ಬೆಳಗಿನ ಜಾವ 6 ಗಂಟೆಗೂ ಸಪ್ಪಿಗಂತ ಹೋಗ್ತಿದ್ವಿ ಸರ್. ಆದ್ರೂ ಬೀಸ ನೋಡ್ಕೊಂಡು ಹೋಗ್ತಿದ್ವಿ ಸರ್. ಏನೇನೇ ಇದ್ದಿಲ್ಲ ಸರ್, ಕರೆಕ್ಟಾಗಿದ್ದರು. ಇಲ್ಲಿ ಪಕ್ಕದವರು ನಮ್ಮ ದೇವರಳ್ಳಾರು ಇದ್ದರು, ಅವರು ಸಹ ಕೂಡ ಇಲ್ಲಿ ಇದ್ದರು ಸರ್. ಬೆಳಗಿನ ಜಾವ ಬಂದು 6 ಗಂಟೆಗೆ ನೋಡಿದೆ ಸರ್ ನಾನು. ಸರ್ ಅಣ್ಣ, ಇಲ್ಲಿ ಬೆಂಕಿ ಹಾಕತ್ತಲ್ಲ ಸರ್. ಅಣ್ಣ, ಯಾರು ನಿಮಗೆ ಗೊತ್ತೇನೋ, ನಾವು ಇದ್ದಿಲ್ಲ ಕಾಣಪ್ಪ, ನಾನು ಆ ವಿಡಿಯೋ ಹೊಲದಲ್ಲಿ ಇದ್ದೆ ನಾನು, ನಾವು ನೋಡಲಿಲ್ಲ ಅಂತ ಹೇಳಿದ್ರು ಸರ್ ಅವರು. ಅದೇ ನಾನೇನು ಮಾಡಿದೆ ಸರ್, ಈ ಥರ ಆಗೈತಲ್ಲ ಅಂತ ನಮ್ಮನೆಯಲ್ಲಿ ನಮ್ಮ ಅಜ್ಜಿ ನಮ್ಮ ತಾಯಿವರಲ್ಲಿ ಕೂತ್ಕೊಂಡಿದ್ದೆ ಸರ್. ಅವ್ರು ಹೋಗಿ ಹೇಳ್ದೆ ನಾನು, ಅಲ್ಲಿ ಹೋಗಿ ಅವರಿಗೂ ಗೊತ್ತಿಲ್ಲ, ಮಕ್ಕಳಿಗೆ ಸಹ ಹೋಗಿ ಹೇಳಿದೆ ಸರ್. ಮಕ್ಕಳೆಲ್ಲ ಓಡ್ ಬಂದರು ಸರ್, ಯಾರು ಏನತ್ತ ಅಂತ. ಅದ್ರ ಮಾಹಿತಿ ಒಂದೂ ಗೊತ್ತಾಯ್ತಿಲ್ಲ ಸರ್. ಊರು ತುಂಬ ಬೈದ್ವಿ ಸರ್. ಅಧಿಕಾರಿಗಳು ಯಾರಾದರೂ ಬಂದಿದ್ರ? ಏನು ಸರ್, ಅಧಿಕಾರಿಗಳು ಯಾರಾದರೂ ಬಂದಿದ್ರೆ? ಅಧಿಕಾರಿಗಳು ಬಂದಿದ್ರು ಸರ್. ಬಂದಿದ್ದೆ ಸರ್. ಏನು ಹೇಳಿದ್ರು ಅವ್ರು? ಸರ್ ಅಷ್ಟೇ ನೋಡಿದ್ವಿ ಸರ್. ಅದ್ರ ಮುಂಚೆ ಯಾವ ಟೈಮಿಗೆ ಏನು ಹಾಕಿದ್ರು, ಎಲ್ಲಿ ಯಾರಂತ ಒಂದು ಮಾಹಿತಿ ನಮಗೆ ಗೊತ್ತಿಲ್ಲ ಸರ್. ಗ್ರಾಮದ ಮುಖಂಡ ಶಿವನಾಯ್ಕ್ ಮಾತನಾಡಿ, ನಮ್ಮ ಮಾವನವರಾದ ಮೂರ್ತಿ ನಾಯ್ಕ್ ಅವರು ಇಂತಹ ಬರಗಾಲದ ಪರಿಸ್ಥಿತಿಯಲ್ಲಿ ತಮ್ಮ ಜಮೀನಿನಲ್ಲಿ ಕುರಿ ಶೆಡ್ ನಿರ್ಮಿಸಿಕೊಳ್ಳಲು, ಕುರಿ ಸಾಕಾಣಿಕೆ ಮಾಡಲು ಜಮೀನಿನಲ್ಲಿ 2.5 ಲೋಡು ಶೇಂಗಾ ಹೊಟ್ಟನ್ನು ಖರೀದಿ ಮಾಡಿದ್ದರು. ತಡರಾತ್ರಿ ಯಾರೋ ಕಿಡಿಗೇಡಿಗಳು ಶೇಂಗಾ ಹೊಟ್ಟಿನ ಬಣವಿಗೆ ಬೆಂಕಿ ಇಟ್ಟಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮೂರ್ತಿ ನಾಯ್ಕ್, ಶಿವನಾಯ್ಕ್ ಸೇರಿದಂತೆ ಇತರರು ಇದ್ದರು. ಹನುಮಾನಹಟ್ಟಿ ಗ್ರಾಮದಲ್ಲಿ, ನಮ್ಮ ಹೆಸರು ಶಿವನಾಯ್ಕ್ ಅಂತ ಹೇಳಿ, ಹನುಮಾನಹಟ್ಟಿ ಗ್ರಾಮದಲ್ಲಿ ನಮ್ಮ ಮಾವ ಅವರು ಪಾಪ ಹೊಲದಲ್ಲೇ ಶೇಂಗದ ಒಟ್ಟು ಹಾಕಿದರು. ಅದು ಸುಮಾರು 1-2 ಲೋಡ್ ಹತ್ರ ಹತ್ರ ಇತ್ತು. ಅದು 2 ಲೋಡ್ ಇದ್ದಿದ್ದನ್ನು ಯಾರೋ ದುಷ್ಕರ್ಮಿಗಳು ಬಂದದನ್ನು ಬೆಂಕಿ ಇಟ್ಬಿಟ್ಟಿದ್ದಾರೆ. ಅವರು ಪಾಪ ಭಾಳಷ್ಟು ಕುರಿಗಳಿದ್ದಾವೆ, ಮರಿಗಳಿದ್ದಾವೆ, ಅವೆಲ್ಲ ಈಗ ತೊಂದರೆಯಲ್ಲಿ ಸಿಗಾಕೊಂಡಿದ್ದಾವೆ. ಹಂಗಾಗಿ ಪಾಪ ನಮ್ಮ ಮಾವ ಅವರಿಗೆ ಏನಾದರೂ ಪರಿಹಾರ ಸಿಗಬೇಕು, ಬರಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್ಕಾರಕ್ಕೂ. ಅವರಿಗೆ ತುಂಬ ಅನ್ಯಾಯ ಆಗಿದೆ, ಹಂಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.